ರವೀಂದ್ರ ಕಲಾಕ್ಷೇತ್ರದ ಈ ತಾಲೀಮು ರಂಗದಲ್ಲಿ ನಮ್ಮ ರಾಜ್ಯದ ಬಹುತೇಕ ಸಾಹಿತಿಗಳು, ರಂಗ ಕಲಾವಿದರು, ಆಕ್ಟಿವಿಸ್ಟ್ಗಳು ಎಲ್ಲರೂ ಸೇರಿದ ರೀತಿ ಒಳಗೆ 30ನೇ ತಾರೀಕು ಹಾಸನಕ್ಕೆ ಹೋಗುವುದರ ಬಗ್ಗೆ ಚರ್ಚೆ ಮಾಡಿದ್ವು. ಸಮಾಜದಲ್ಲಿ ಯಾವುದೇ ಒಂದು ಅವಘಡಗಳು ಸಂಭವಿಸಿದಾಗ, ಕೆಟ್ಟದ್ದು ಸಂಭವಿಸಿದಾಗ ಅದನ್ನು ಪ್ರಶ್ನಿಸಬೇಕಾದಂತಹ ಒಂದು ಕರ್ತವ್ಯ, ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಚಿಂತಕರು, ಲೇಖಕರ ಮೇಲೆ, ಲೇಖಕಿಯರ ಮೇಲೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ. ಜನಶಕ್ತಿ ಏನು ಅನ್ನೋದನ್ನು ತೋರಿಸಲೇಬೇಕಾಗಿದೆ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಬಂದು ದುಷ್ಕೃತ್ಯಕ್ಕೆ ಪ್ರತಿರೋಧ ಒಡ್ಡೋದು ತುಂಬ ಅಗತ್ಯ ಇದೆ. ನಾವು ಮೌನ ಅಥವಾ ಸಿನಿಕರಾಗೋ ಬದಲು ಮಾತಾಡಬೇಕಾಗಿದೆ, ಪ್ರತಿಭಟಿಸಬೇಕಾಗಿದೆ. ಆ ದಿಕ್ಕಿನಲ್ಲಿ ಈ 30ನೇ ತಾರೀಕಿನ ಈ ಪ್ರತಿಭಟನಾ ಪ್ರದರ್ಶನ ಏನಿದೆಯಲ್ಲ, ಅದು ಬಹುಮುಖ್ಯ ಅಂತ ನಾನು ಭಾವಿಸಿದ್ದೆ. 30ನೇ ತಾರೀಕು ಇಡೀ ಕರ್ನಾಟಕದ ಮಹಿಳೆಯರ ಘನತೆಯನ್ನು ಎತ್ತಿಡಿಯುವುದಕ್ಕಾಗಿ ಕೃತ್ಯ ಎಸಗಿದ ಸ್ಥಳದಲ್ಲೇ ಪ್ರತಿಭಟನೆ ಮಾಡಬೇಕು, ಇಡೀ ಮನುಕುಲಕ್ಕೆ ಅಪಮಾನ ಮಾಡಿರುವಂಥ ಘಟನೆ ಇದು. ಹೆಣ್ಮಕ್ಕಳು ತಮ್ಮ ಘನತೆಯಿಂದ ಬದುಕೋದಕ್ಕೆ, ತಮ್ಮ ಉದ್ಯೋಗದ ಜೊತೆಗೆ ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಸಹಾಯ ಕೇಳಕ್ಕೆ ಹೋಗದಂಥ ಹೆಣ್ಣು ಮಕ್ಕಳನ್ನೆಲ್ಲ ಬಳಸ್ಕೊಂಡಿರುವಂಥ ಒಬ್ಬ ಅಮಾನವೀಯ ಏಸಿಯ ಮನಸ್ಸಿನ ವ್ಯಕ್ತಿತ್ವ ಈ ಪ್ರಜ್ವಲ್ದು. ನಮ್ಮಲ್ಲಿ ಮೊದಲಿಗೆ ನಾವು ವಿಚಾರ ಮಾಡಬೇಕಾದದ್ದು ವೈಚಾರಿಕತೆ ಮತ್ತು ವೈಜ್ಞಾನಿಕ ಜ್ಞಾನವನ್ನು ನಾವು ಬೆಳೆಸಬೇಕಾಗುತ್ತೆ. ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವನ ನಾವು ಬೆಳೆಸಲಿಲ್ಲ ಅಂದರೆ ಈ ರೀತಿಯ ಅತ್ಯಾಚಾರ ಮತ್ತು ಹತ್ಯೆಗಳು ನಡೀತಾ ಇರ್ತವೆ. ಹಾಸನದ ಸಂಸದನ ನಡವಳಿಕೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಜಗತ್ತು ತಲೆ ತಗ್ಗಿಸುವ ರೀತಿಯೊಳಗಿನ ಒಂದು ಘಟನೆ. ಆ ದುರ್ಘಟನೆ ಒಂದು ದುಸ್ವಪ್ನದ ರೀತಿಯೊಳಗೆ ನಮ್ಮನ್ನು ಕಾಡಿಸುವಂಥದ್ದು. ಅದರೊಳಗೆ ನರಳತಾ ಇರುವ ಮಹಿಳೆಯರ, ಮಕ್ಕಳ ಬಗ್ಗೆ ಯಾರೂ ಕೂಡ ಶಬ್ದದಲ್ಲಿ ಹೇಳಿ ಕಳೆಯಲಾರದ ನೋವಿನ ತಳಮಳಗಳು ಅವು. ಅಂಥ ಆ ನೋವುಗಳಿಗೆ ನಾವು ನೈತಿಕ ಬಲವನ್ನು ಕೊಡುವ ದೃಷ್ಟಿಯಿಂದಾಗಿ ಇಡೀ ರಾಜ್ಯದಿಂದ ಹಾಸನಕ್ಕೆ 30ನೇ ತಾರೀಕು ನಡೀತಾ ಇದ್ದೀವಿ. ನಮ್ಮ ನಡೆ ಹಾಸನದ ಕಡೆಗೆ ಅನ್ನುವ ರೀತಿಯೊಳಗೆ ಎಲ್ಲ ಕಡೆಯಿಂದಲೂ ಬೆಂಬಲ ವ್ಯಕ್ತಪಡಿಸಿ ಹೋಗ್ತಾ ಇದ್ದೇವೆ. ಹಾಸನದಲ್ಲಿ ಇಡೀ ಜಗತ್ತು, ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ, ಘಟನೆ ನಡೆದು ಹೋಯಿತು. ನಡೆಯಲೇಬಾರದಿತ್ತು ಅದು. ಯಾಕೆಂತಂದರೆ ಒಂದು ಸಮಾಜದ ಜವಾಬ್ದಾರಿ ಆಯಾಯ ರಾಜಕೀಯ ಧುರೀಣರ ನಾವೇನು ಆರಿಸಿ ಆಯ್ಕೆ ಮಾಡಿ ಕಲಿಸಿರ್ತೀವಿ ಅಂಥವರ ಜವಾಬ್ದಾರಿಯಾಗಿರುತ್ತೆ. ಅಂಥವರ ಕುಟುಂಬದಿಂದ ಅಂಥ ಒಬ್ಬ ವ್ಯಕ್ತಿ, ಅದು ಸಂಸದನಾಗಿದ್ದಂಥವ್ರು, ಯಾರು ಕೂಡ ಇದನ್ನು ಮಾಡಲೇಬಾರದು. ಆದರೂ ಕೂಡ ಅಂಥ ಒಂದು ವ್ಯಕ್ತಿಯ ಮೇಲೆ ವ್ಯಕ್ತಿ ಇಂಥದ್ದೊಂದು ಪ್ರಕರಣಕ್ಕೆ ಕಾರಣ ಆಗ್ತಾರೆ ಅಂತಾದರೆ ಇದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬ ನಾಗರಿಕ ಕೂಡ ಪ್ರಶ್ನಿಸಲೇಬೇಕು, ಖಂಡಿಸಲೇಬೇಕಾಗತ್ತೆ ಇದನ್ನು. ಈ ರಾಜಕೀಯ ವ್ಯಕ್ತಿಗಳಿದಾರಲ್ಲ, ಅವರಿಂದ ಇವತ್ತಿನ ನಮ್ಮ ಸಮಾಜ ಕಲುಷಿತಗೊಳ್ತಾ ಇದೆ. ಹಾಗಾಗಿ ಇಂಥ ಪ್ರತಿಭಟನೆಗಳು ಕೂಡ ಅವ್ರನ್ನ ಕೇಂದ್ರವಾಗಿ ಇಟ್ಕೊಂಡೇ ಆಗಬೇಕೇನೋ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಅಷ್ಟು ತುಚ್ಛವಾಗಿ, ಅಷ್ಟು ಕ್ಲೀಷೆಯಾಗಿ, ಅಷ್ಟು ಬೆಲೆಯ ಕಳ್ಕೊಳ್ಳುವ ರೀತಿಯಲ್ಲಿ ಮಾತುಗಳು ನೋಡ್ತಾ ಇತ್ತು ಅಂದರೆ ಇದು ಭಾರಿ ಬೇಸರ ಆಗ್ತದೆ. ಆದರೆ ಸರ್ಕಾರದ ಪ್ರಯತ್ನ ಸರಿಯಾಗಿ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋವಂಥ ನಂಬಿಕೆ ನನಗಿದೆ. ಯಾರಿಗಾದರೂ ಪಾಳೆಗಾರಿಕೆ ಮತ್ತು ಗೌಡಿಕೆ ಮಾಡಬೇಕು ಅಂತ ಹೇಳಿ ಜಿಲ್ಲೆಗಳಲ್ಲಿ ಇಡೀ ಹೆಣ್ಣುಮಕ್ಕಳು ಅಥವಾ ಬೇರೆ ಜನ, ಇತರೆ ಸ್ತರದ ಜನರು ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಅವ್ರ ಹತ್ರ ಸಹಾಯ ಕೇಳೋಕೆ ಹೋದರೆ ಯಾವ ರೀತಿ ನಡ್ಕೋತಾರೆ ಅನ್ನೋದನ್ನು ಈಗ ಜಗಜ್ಜಾಹೀರಾಗಿದೆ. ಅವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರಾಜಕಾರಣವನ್ನು ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕಾಗುತ್ತೆ. ಇದನ್ನು ರಾಜಕಾರಣಕ್ಕೆ ಬಳಸ್ಕೋತಾ ಇರೋದು ಒಂದು ಪಕ್ಷವನ್ನು, ಲಕ್ಷಾಂತರ ಜನ ಕಾರ್ಯಕರ್ತರು ನಿಜ ಧ್ವನಿಯೊಂದಿಗೆ ಕಟ್ಟಿದಂಥ ಪಕ್ಷಕ್ಕೆ ಅಪಕೀರ್ತಿಯನ್ನು ತಂದಿರುವಂಥ ಇಡೀ ಕುಟುಂಬವನ್ನು ಬಹಿಷ್ಕಾರ ಮಾಡಬೇಕು ಮೊದಲು. ಆಮೇಲೆ ಈ ಪ್ರಕರಣದ ಕುರಿತು ಚರ್ಚೆ ಮಾಡಬೇಕು. ಚರ್ಚೆ ದಿಕ್ಕನ್ನೇ ಬದಲಿಸ್ತಿರುವಂಥ ಆ ಕುಟುಂಬವನ್ನು ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ಸ್ಥಳದ ಎಲ್ಲ ವರ್ಗದ ಜನತೆ ಬಹಿಷ್ಕಾರ ಇಲ್ಲದೆ ಇದ್ರೆ ಅವರು ಮುಂದೂ ಕೂಡ ಬೇರೆಯವ್ರಿಗೆ ಈ ಥರದ ಪ್ರಕರಣಗಳನ್ನು ಮುಂದುವರ್ಸೋದಕ್ಕೆ ಪರೋಕ್ಷವಾಗಿ ಅವರು ಸಹಕಾರ ಕೊಟ್ಟಂಗಾಗುತ್ತೆ ಮತ್ತು ಅವ್ರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕರ್ನಾಟಕದಲ್ಲಿ ನಿಲ್ತಾರೆ. ಕರ್ನಾಟಕದಲ್ಲಿ ಕಳೆದ ತಿಂಗಳಲ್ಲಿ 4 ಘಟನೆಗಳನ್ನ ನಾವು ನೋಡ್ತೀವಿ. ಈ 4 ಘಟನೆಗಳಲ್ಲಿ ಯುವಕರು ಯುವತಿಯರ ನಡುವೆ ನಡೆದಿರ್ತಕ್ಕಂಥದ್ದು, ಇದನ್ನು ನಾವು ಆದಷ್ಟು ಬೇಗ ತಟಸ್ಥಗೊಳಿಸೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಬೇಕಾಗುತ್ತೆ. ಇವತ್ತಿನ 30ನೇ ತಾರೀಕು ನಡೀತಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಆ ನೊಂದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನೈತಿಕ ಬಲ ನೀಡೋದು ಒಂದಾದರೆ, ಆ ದುಷ್ಟನನ್ನು ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಬ್ಬ ಸಂಸದನಾಗಿ ಅವನು ದುರ್ಬಳಕೆ ಮಾಡಿಕೊಂಡಿರುವಂಥ ಅಧಿಕಾರ, ಜೊತೆಗೆ
ಮನುಷ್ಯ ಪ್ರಪಂಚವೇ ತಲೆ ತಗ್ಗಿಸುವ ರೀತಿಯೊಳಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಆ ರೀತಿಯ ಬಗ್ಗೆ ನಾವು ಖಂಡಿಸದೆ ಹೋದರೆ ನಾವು ಮನುಷ್ಯರಲ್ಲ. ಆ ದೃಷ್ಟಿಯಿಂದಲೇ ಇವತ್ತು ಎಲ್ಲರೂ ಕೂಡ ಅದ ಕಡೆ ಹೋಗ್ತಾ ಇದ್ದೇವೆ. ಇದು ಕೇವಲ ಮಹಿಳಾ ಸಮಸ್ಯೆ ಅಂತ ದಯವಿಟ್ಟು ಯಾರೂ ನೋಡಬೇಕಾದಿಲ್ಲ. ಇದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ, ಇದು ಮನುಷ್ಯತ್ವದ ಮೇಲಿನ ದಾಳಿ ಆಗ್ತಾ ಇದೆ, ಇದು ಮಾನವೀಯತೆಯ ಸಮಸ್ಯೆ ಆಗ್ತಾ ಇದೆ. ಮಾನವೀಯತೆಯ ಮುಖಗಳೇ ಇವತ್ತು ಕಳಚಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಯೋಚನೆ ಮಾಡಿ ಈ ಒಂದು ಸಂಘಟನೆ ಇನ್ನಷ್ಟು ಬಲಗೊಳ್ಳಬೇಕು. ಮೇ 30 ಹಾಸನ ಚಲೋ ಏನು ನಡೀತಾ ಇದೆ, ಇದು ಇಡೀ ಜಗತ್ತಿನಾದ್ಯಂತ, ಇಡೀ ಭಾರತದಾದ್ಯಂತ ಸುದ್ದಿಯಾಗಬೇಕು. ನ್ಯಾಯಯುತವಾದಂತಹ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲ, ಕೇವಲ ಚಿಂತಕರು ಸಾಹಿತಿಗಳು ಇದು ಮಾತ್ರ ಅಲ್ಲ, ಎಲ್ಲ ನಾಗರಿಕರ ಬೆಂಬಲವೂ ಕೂಡ ಇದಕ್ಕೆ ಬೇಕು ಅಂತ ಕೇಳ್ಕೊಳ್ತೇನೆ. HD ಕುಮಾರಸ್ವಾಮಿಯವರು ಮೊದಲು ಪತ್ರಿಕಾಗೋಷ್ಠಿಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ಈ ವಿಚಾರದಲ್ಲಿ ತಾವು ಅಪರಾಧಿಗಳ ಹಿನ್ನೆಲೆಯಲ್ಲಿ ಆ ಮನೆಯ ಹಿನ್ನೆಲೆಯಲ್ಲಿ ಇದ್ದೀರಿ. ಈಗ ನೀವು ಏನಾದರೂ ಮಾತನಾಡಬೇಕಾದ್ರೆ, ಇನ್ನೊಬ್ಬರ ಮೇಲೆ ಆಕ್ಷೇಪಣೆ ಮಾಡಬೇಕಾದ್ರೆ, ಮತ್ತು ಪರೋಕ್ಷವಾಗಿ ಅವ್ರ ಮೇಲೆ ಅಪಾದ್ಯಗಳು ಮಾಡ್ತಾ ಇದ್ದೀರಿ. ನಿಮ್ಮನ್ನು ನೀವು ಈ ಪ್ರಕರಣದಿಂದ ಹೊರಗಡೆ ಇಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮಗ ಮಾಡಿಲ್ವಾ ಈ ಕೃತ್ಯ? ಮಾಡಿಲ್ಲ ಅಂತಂದರೆ ಧೈರ್ಯವಾಗಿ ಹೇಳಬೇಕಾಗಿತ್ತು. ಮೊದಲನೇ ದಿನ ಹೇಳಿದ್ರಿ ಒಂಥರ, ಎರಡನೇ ದಿನ ಹೇಳಿದ್ರಿ ಇನ್ನೊಂದು ಥರ, ಮೂರನೇ ದಿನ ಹೇಳ್ತಿದ್ದೀರಿ ಇತರೆ ಪಕ್ಷದವರು ಬೇರೆ ಬೇರೆಯವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತ. ಹೆಣ್ಣು ಮಕ್ಕಳುಗಳನ್ನು ಬದುಕನ್ನು ನಾಶ ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಿರೋದು ನಿಮ್ಮ ಮಗ ಅಲ್ವೇ? ನೀವೇ ಚುನಾವಣೆ ಪ್ರಚಾರದಲ್ಲಿ ಇವನೇ ನನ್ನ ಮಗ ಅಂತ ಹೇಳಿಕೊಂಡು ಜನರ ಮುಂದೆ ಪ್ರಚಾರ ಮಾಡಿದ್ರಲ್ಲ ನೀವು, ನಿಮ್ಮ ತಂದೆ ಎಲ್ಲರೂ. ಇವತ್ತು ಏಕಾಏಕಿ ನಿಮಗೆ ಗೊತ್ತಿಲ್ಲದೆ ಅವನು ವಿದೇಶಕ್ಕೆ ಹೊರಟೋಗಿದ್ದಾನೆ. ನಿಮಗೆಲ್ಲ ಗೊತ್ತಿದೆ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿದೆ. ಪ್ರತಿದಿನ ನಿಮ್ಮ ಸಂಪರ್ಕದಲ್ಲಿದ್ದಾನೆ. ಈ ವಿಷಯವನ್ನು ಯಾವ ರೀತಿ ಡೈಲ್ಯೂಟ್ ಮಾಡಬೇಕು ಅಂತೇಳಿ ಪ್ರತಿದಿನ ಒಂದು ನಾಟಕ ಆಡ್ತಿದ್ದೀರಿ. ಆ ನಾಟಕವನ್ನು ತತ್ಕ್ಷಣ ನಿಲ್ಲಿಸಿ ಕರ್ನಾಟಕದ ಜನತೆ ಮುಂದೆ ಇಡೀ ಕುಟುಂಬ ಎಲ್ಲರೂ ನಿಂತು ಕ್ಷಮೆ ಆಚರಿಸಬೇಕು. ನಂತರ ಈ ವಿಚಾರದಲ್ಲಿ ನೀವು ಬಹಿರಂಗವಾಗಿ ಮಾತನಾಡೋದನ್ನು ಮುಂದುವರಿಸಬೇಕಾಗುತ್ತೆ. ಜೊತೆಗೆ ತಿಳಿಬೇಕು, ಒಂದು ರೀತಿ ಷಡ್ಯಂತ್ರದ ರೂಪದೊಳಗೆ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ಆ ಕುಟುಂಬದ ಮೂಲದಿಂದ ನಡೀತಾ ಇರತಕ್ಕಂಥ ನಾಟಕೀಯ ಬೆಳವಣಿಗೆಗಳನ್ನು ನೋಡಿದರೆ ಭಯಪಡುವ ರೀತಿಯೊಳಗಿನ ಬೆಳವಣಿಗೆಗಳಾಗ್ತಾ ಇದ್ದಾವೆ. ನ್ಯಾಯಾಲಯವು ಕೂಡ ಇದರ ಬಗ್ಗೆ, ಏಕೆಂದರೆ ಜಗತ್ತಿನಾದ್ಯಂತ ಇದರ ಸುದ್ದಿಯ ನಡೀತಾ ಇದೆ, ನೋಡ್ತಾ ಇದೆ, ಅದರ ಬಗ್ಗೆ ಒಂದು ಕ್ರಮವನ್ನು ಸ್ವಯಂ ಪ್ರೇರಿತವಾದ ರೀತಿಯೊಳಗೆ ತೆಗೆದುಕೊಳ್ಬೇಕು ಎನ್ನುವ ಒಂದು ಒತ್ತಡವನ್ನು ಕೂಡ ಮನುಷ್ಯರಾಗಿ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆ ಹೊತ್ತು ಬನ್ನಿ, ಅಲ್ಲಿ ಕುಳಿತಂತೆ ಈ ದುರ್ಘಟನೆಯ ಬಗೆಗೆ ಒಂದು ಸಮಾಲೋಚನೆ ಮಾಡಿ ಇದಕ್ಕೆ ಒಂದು ಆತ್ಯಂತಿಕ ಕಡೆಯನ್ನು ಕೊಡೋಣ. ನಿಮ್ಮ ನಾಚಿಕೆ ಗೇಡಿನ ತನ ನಿಮ್ಮ ಪ್ರಕರಣ ಮುಚ್ಕೊಳ್ಳೋದಕ್ಕೋಸ್ಕರ ಇಡೀ ಒಂದು ಪಕ್ಷದ ಕಾರ್ಯಕರ್ತರನ್ನು ಬಳಸ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಆ ಮುಖಂಡರುಗಳು ಈ ಥರದ ಪ್ರಕರಣ ಆಗಿದೆ, ಮೊದಲು ಅವ್ರನ್ನ ಇಡುತ್ತನ್ನಿ ಅಂತ ಹೇಳಬೇಕಾಗಿರೋರು ಅವರು ಕೂಡ ಇಲ್ಲ 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 ಅಂತ ನಾಟಕ ಆಡ್ತಿದ್ದಾರಲ್ಲ, ಇದು ಸರಿಯಿಲ್ಲ. ಕರ್ನಾಟಕದ ಜನತೆ ಪ್ರತಿದಿನ ಗಮನಿಸ್ತಾ ಇದ್ದಾರೆ, ನಿಮ್ಗೆ ತಾರ್ಕಿಕ ಅಂತ್ಯ ಮುಟ್ಸೋದಕ್ಕೆ ಜನತೆ ಕಾಯ್ತಿದ್ದಾರೆ. 30ನೇ ತಾರೀಕು ಇಡೀ ಕರ್ನಾಟಕದ ಜನ, ಹೆಣ್ಮಕ್ಳು ಅದರಲ್ಲಿ ಹೆಚ್ಚಾಗಿ ಘನತೆಯಿಂದ ಬದುಕಬೇಕಾಗಿರುವಂಥ ಹೆಣ್ಮಕ್ಳು ಹಾಸನಕ್ಕೆ ಬರಬೇಕು, ಹಾಸನ ಚಲೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.